ರಾಜ್ಯದಲ್ಲಿ ದಾಖಲೆ ಪ್ರಮಾಣದಲ್ಲಿ ಕೊರೋನಾ ಆರ್ಭಟ ಮುಂದುವರೆದಿದೆ ಬೆಂಗಳೂರಿನಲ್ಲಿ ಇವತ್ತು ಕೂಡ ಕೊರೋನಾದ ರಣನರ್ತನ ಮುಂದುವರೆದಿದ್ದು ಬೆಂಗಳೂರಿನ ದಕ್ಷಿಣ ವಲಯದಲ್ಲಿ 75 ಕ್ಕೂ ಹೆಚ್ಚು ಕೇಸ್ನ ಸಂಖ್ಯೆ ಇದೆ ಬೆಂಗಳೂರಿನ ಪೂರ್ವ ವಲಯದಲ್ಲಿ 40 ಕೇಸ್ನ ಸಾಧ್ಯತೆ ಇದೆ ಬೊಮ್ಮನಹಳ್ಳಿ ವಲಯದಲ್ಲಿ 13 ಕ್ಕೂ ಹೆಚ್ಚು ಸೋಂಕಿತ ಪ್ರಕರಣಗಳು ದಾಖಲಾಗಬಹುದು ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಕೊರೋನಾ ರಣವೇಗ ಮುಂದುವರಿತಾದೆ ರಾಜ್ಯದಲ್ಲಿ ದಾಖಲೆ ಪ್ರಮಾಣದಲ್ಲಿ ಕೊರೋನಾ ಕೇಸ್ ದಾಖಲಾಗ್ತಾ ಇದ್ರೆ ಈ ಕಡೆ ಬೆಂಗಳೂರಿನಲ್ಲೂ ಕೂಡ ರಣನರ್ತನವನ್ನ ಕೊರೋನಾ ಮುಂದುವರಿಸಿದೆ ಬೆಂಗಳೂರು ದಕ್ಷಿಣದಲ್ಲಿ 75 ಕೇಸ್ ಪೂರ್ವದಲ್ಲಿ 40 ಕೇಸ್ನ ಸಂಖ್ಯೆ ಇದೆ ಬೊಮ್ಮನಹಳ್ಳಿ ವಲಯದಲ್ಲಿ 13 ಕ್ಕೂ ಹೆಚ್ಚು ಕೊರೋನಾ ಕೇಸ್ ದಾಖಲಾಗೋ ಸಂಖ್ಯೆ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಕೊರೋನಾ ಡಬಲ್ ಸೆಂಚುರಿಯನ್ನ ಬಾರಿಸುವತ್ತ ಮುನ್ನುಗ್ತಾ ಇದೆ ಇವತ್ತು 200 ಕೇಸ್ಗಳು ದಾಖಲಾಗಬಹುದು ಇಲ್ಲಿಯವರೆಗೂ 100 100 ರ ಆಸುಪಾಸು 198 ರವರೆಗೂ ಕೂಡ ಕೇಸಸ್ ದಾಖಲಾಗಿದ್ದನ್ನ ಬೆಂಗಳೂರಿನಲ್ಲಿ ನೋಡಿದ್ದೀವಿ ಆದರೆ ಇವತ್ತು ಎಕ್ಸಾಕ್ಟ್ 200 ಕೇಸಸ್ ದಾಖಲಾಗಬಹುದು ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ ಓಕೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ ಲೋಕೇಶ ಇವತ್ತು 200 ರ ಗಡಿ ದಾಟೇ ಬಿಡುತ್ತಾ ಬೆಂಗಳೂರಿನಲ್ಲಿ ಕೊರೋನಾ ಪ್ರಕರಣಗಳು ಯಾವ ಯಾವ ವಲಯಗಳಲ್ಲಿ ಎಷ್ಟೆಷ್ಟು ಪ್ರಕರಣಗಳ ಸಾಧ್ಯತೆ ಪಟ್ಟಿ ಲಭ್ಯವಾಗ್ತಿದೆ ದಿವ್ಯಾ ಈಗಾಗಲೇ ಬೆಂಗಳೂರಿನ ಆರೋಗ್ಯ ಅಧಿಕಾರಿಗಳು ನೀಡಿರುವ ಮಾಹಿತಿಯ ಪ್ರಕಾರ ಈಗ ಸಮಯ 4 ಗಂಟೆ ಆಗಿದೆ 4 ಗಂಟೆಯ ಸಮಯಕ್ಕೆ ಬೆಂಗಳೂರಿನಲ್ಲಿ ಇವತ್ತಿಗೆ 202 ಕೇಸ್ಗಳು ದಾಖಲಾಗಿವೆ ಅನ್ನುವಂತ ಶಂಕೆಯನ್ನು ಈಗ ಆರೋಗ್ಯ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಸಂಜೆ ಬುಲೆಟಿನ್ ಬರುವಷ್ಟೊತ್ತಿಗೆ ಇನ್ನಷ್ಟು ಕೇಸ್ಗಳು ಇದಕ್ಕೆ ಸೇರ್ಪಡೆ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಲ್ಲಿಗೆ ಬೆಂಗಳೂರಿನಲ್ಲಿ ಇವತ್ತು ಮಹಾಸ್ಫೋಟ ಆಗುತ್ತೆ ಅನ್ನುವಂತ ಅನುಮಾನ ಈಗ ಆರೋಗ್ಯ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ 200 ಗಡಿ ದಾಟ್ತಾ ಇರೋದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಈಗಾಗಲೇ ಬೆಂಗಳೂರಿನಲ್ಲಿ 1678 ಕೇಸ್ಗಳು ದಾಖಲಿದೆ ಈಗ 200 ಕೇಸ್ಗಳು ಬಂದ್ರೆ 1800 ಚಿಲ್ಲರೆ ಎಷ್ಟು ಕೇಸ್ಗಳು ದಾಖಲಾಗ್ತವೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಈಗ ಬೆಂಗಳೂರಿನಲ್ಲಿ ಇರತಕ್ಕಂತ 8 ವಲಯಗಳಲ್ಲೂ ಕೂಡ ಈಗ ಕೊರೋನಾ ಸ್ಫೋಟವಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ 8 ವಲಯಗಳಲ್ಲೂ ಕೂಡ ಬರೀ 8-9 ಕೇಸ್ಗಳಲ್ಲ 40-50ರಷ್ಟು ಹೆಚ್ಚು ಕೇಸ್ಗಳು ದಾಖಲಾಗ್ತಿದೆ ಬೆಂಗಳೂರು ದಕ್ಷಿಣ ವಲಯದಲ್ಲಿ 70ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗುವಂತ ಸಂಶಯವನ್ನ ಆರೋಗ್ಯ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಬೆಂಗಳೂರು ಪೂರ್ವದಲ್ಲಿ 40ಕ್ಕೂ ಹೆಚ್ಚು ಕೇಸ್ಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟೇ ಅಲ್ಲದೆ ಇನ್ನು ಬೆಂಗಳೂರಿನ ಹೊರವಲಯ ಬೊಮ್ಮನಹಳ್ಳಿಯಲ್ಲೂ ಕೂಡ 15ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗುವಂತ ಸಂಶಯವನ್ನ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ಈ 200ಕ್ಕೂ ಹೆಚ್ಚು ಕೇಸ್ನಲ್ಲಿ ಕೂಡ ಎಲ್ಲಾ ವಯೋಮಾನದವರಿಗೂ ಕೂಡ ಸೋಂಕು ಹಬ್ಬಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗ್ತಾ ಇದೆ 9 ತಿಂಗಳ ಅಂದ್ರೆ 9 ವರ್ಷದ ಮಗುವಿಗೂ ಕೂಡ ಈಗ ಮಕ್ಕಳಿಗೂ ಕೂಡ ಸೋಂಕು ಹಬ್ಬಿರುವುದನ್ನು ನಾವು ನೋಡಿದ್ವಿ ವಿದ್ಯಾರಣ್ಯಪುರದಲ್ಲಿ ಒಂದೇ ಫ್ಯಾಮಿಲಿ 9 ಜನರಿಗೆ ಸೋಂಕು ಹಬ್ಬಿದ್ರೆ ಇನ್ನು ಕೆಲಸ ಅಂದ್ರೆ ಡೆಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಂಥವ್ರಿಗೆ ಚಿಕ್ಕಪೇಟೆಯಲ್ಲಿ ಸೋಂಕು ಪತ್ತೆಯಾಗಿದೆ ಇದೇ ರೀತಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಇವತ್ತು ಸೋಂಕು ಹಬ್ಬಿದೆ ಅಂತ ಹೇಳಬಹುದಾಗಿದೆ ಇದರಲ್ಲಿ ಪೊಲೀಸರು ಕೂಡ ಇದ್ದಾರೆ ಈಗಾಗಲೇ ಸಿಎಂ ಗೃಹ ಕಚೇರಿ ಕೃಷ್ಣದಲ್ಲಿ ಕೆಲಸ ಮಾಡ್ತಾ ಇದ್ದಂತ 4 ಜನರಿಗೆ ಸೋಂಕು ಪತ್ತೆಯಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ ಈ ರೀತಿ ಕೊರೋನಾ ವಾರಿಯರ್ಸ್ ಜೊತೆಗೆ ಅಂದ್ರೆ ವಯಸ್ಸಾದವರಿಗೂ ಕೂಡ ಕೊರೋನಾ ಸ್ಫೋಟಗೊಂಡಿದೆ ಇವತ್ತು ಅಂತಾನೆ ಹೇಳಬಹುದಾಗಿದೆ ಅದರಲ್ಲಿ 1 ಡೆತ್ ಆಗಿದೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ 62 ವರ್ಷದ ವ್ಯಕ್ತಿ ಈಗ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಟ್ಟಾರೆ ಇವತ್ತು ಕೂಡ ಬೆಂಗಳೂರಿನಲ್ಲಿ ಕೇಸ್ಗಳ ಜೊತೆಗೆ ಸಾವಿನ ಸಂಖ್ಯೆನೂ ಕೂಡ ಏರಿಕೆ ಆಗುತ್ತೆ ಅನ್ನುವಂಥ ಅನುಮಾನ ಈಗ ಆರೋಗ್ಯ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ದಿವ್ಯಾ ಲೋಕೇಶ್ ಇವತ್ತಿನ ಕೇಸ್ ಡೀಟೇಲ್ಸ್ ಏನ್ ಹೇಳ್ಬೋದು ಅಂದ್ರೆ ಸ್ಥಳೀಯ ಕೇಸ್ಗಳ ಅಥವಾ ಹೇಗೆ ವಿದ್ಯೆ ಖಂಡಿತವಾಗೂ ಇವತ್ತಿನ ಕೇಸ್ನಲ್ಲಿ ಸ್ಥಳೀಯ ಕೇಸ್ಗಳು ಹೆಚ್ಚು ಪಾಲಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಪ್ರಯಾಣ ಮಾಡಿದಂಥವ್ರು ಕಡಿಮೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂತಾರಾಜ್ಯ ಇರ್ಬೋದು ಅಂತಾರಾಷ್ಟ್ರೀಯ ಇರ್ಬೋದು 4-5 ಅಥವಾ 10-15 ಕೇಸ್ಗಳು ಮಾತ್ರ ದಾಖಲಾಗ್ತಾ ಇದೆ ಇನ್ನು ಉಳಿದಂತವೆಲ್ಲವೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಅದು ಕೂಡ ಸಾರಿ ಐಎಲ್ಐ ಉಸಿರಾಟದ ಸಮಸ್ಯೆ ಹೃದಯ ಸಂಬಂಧಿ ಸಮಸ್ಯೆಗಳಿಂದ ಬಳಲ್ತಾ ಇದ್ದಂಥವ್ರಿಗೆ ಸೋಂಕು ಹಬ್ಬಿದೆ ಇವತ್ತು ಕೂಡ ಸ್ಥಳೀಯರಲ್ಲಿ ಸೋಂಕು ಪತ್ತೆ ಆಗಿರ್ತಕ್ಕಂಥದ್ದು ಒಂದು 30-40 ಮಾತ್ರ ಸೋಂಕಿತರ ಸಂಪರ್ಕದಲ್ಲಿ ಇದ್ದಂಥವ್ರು ಪ್ರಾಥಮಿಕ ಸಂಪರ್ಕ ಅಂತ ಕ್ವಾರಂಟೈನ್ ಮಾಡಿದ್ದಂಥವರಲ್ಲಿ ಸೋಂಕು ಪತ್ತೆ ಆಗಿದೆ ಅನ್ನುವಂಥದ್ದು 200 ಕೇಸ್ನಲ್ಲಿ ಒಂದು 40 ಕೇಸ್ ಮಾತ್ರ ಅಂತಾರಾಜ್ಯ ಅಂತಾರಾಷ್ಟ್ರೀಯ ಮತ್ತು ಸೋಂಕಿತರ ಸಂಪರ್ಕವನ್ನು ಹೊರತುಪಡಿಸಿದ್ರೆ ಇನ್ನುಳಿದಂಥವೆಲ್ಲವೂ ಕೂಡ ಸ್ಥಳೀಯವಾಗಿದ್ದಂಥವು ಹೊಸ ಕೇಸ್ಗಳು ಅನ್ನುವಂಥದ್ದು ಅದು ಕೂಡ 30ಕ್ಕೂ ಹೆಚ್ಚು ಏರಿಯಾಗಳಲ್ಲಿ ಇವತ್ತು ಸೋಂಕು ಸ್ಫೋಟಗೊಂಡಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ ವಿದ್ಯಾ